ನಮಸ್ಕಾರ ಸ್ನೇಹಿತರೆ, ಬಿಜೆಪಿಯಲ್ಲಿ ಲೋಕಸಭಾ ಎಲೆಕ್ಷನ್ಗೆ ಹೈಪರ್ ಆಕ್ಟಿವ್ ಆಗಿ ತಯಾರಿಗಳು ನಡೀತಾ ಇದ್ದಾವೆ. ಈ ಬಾರಿ ಹೈಕಮಾಂಡ್ ದೊಡ್ಡ ಮಟ್ಟದ ನಿರೀಕ್ಷೆ ಇರಿಸಿರುವುದು ದಕ್ಷಿಣ ಭಾರತದ ಮೇಲೆ ಸ್ನೇಹಿತರೆ, ಅದರಲ್ಲೂ ತಮಿಳುನಾಡಿನ ಮೇಲೆ ಹೆಚ್ಚಿನ ನಿರೀಕ್ಷೆ ಇರುವುದರಿಂದಲೇ ಅಣ್ಣಾಮಲೈ ನೇತೃತ್ವದಲ್ಲಿ ಪಕ್ಷ ಸಂಘಟನೆಗಳು ಜೋರಾಗಿ ನಡೀತಾ ಇದ್ದಾವೆ. ಪಾದಯಾತ್ರೆ, ಸಮಾವೇಶ, ಡಿಎಂಕೆ ಫೈಲ್ಸ್, ಹೀಗೆ ನಾನಾ ರೀತಿಯಲ್ಲಿ ಎದುರಾಳಿಯನ್ನು ನಡಗಿಸುವುದರಲ್ಲಿ ಅಣ್ಣಾಮಲೈ ಹೆಚ್ಚು ಯಶಸ್ವಿಯಾಗ್ತಾ ಇದ್ದಾರೆ. ಹೊರಗಿನಿಂದ ನೋಡುವವರಿಗೆ ಅಲ್ಲೇನು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗ್ತಾ ಇದೆ ಅನಿಸ್ತಾ ಇದೆ. ಆದರೆ ತಮಿಳುನಾಡಿನಲ್ಲಿ ನಿಜಕ್ಕೂ ಏನಾಗ್ತಾ ಇದೆ? ಅಣ್ಣಾಮಲೈ ಸಭೆ ಸಮಾರಂಭಗಳಿಗೆ ಸಿಕ್ಕಾಬಟ್ಟೆ ಜನ ಸೇರ್ತಾ ಇದ್ದಾರೆ ಅನ್ನೋದು ನಿಜ. ಆದರೆ ಇದರ ಪ್ರತಿಫಲ ಏನು ಅನ್ನೋದು ಪ್ರಶ್ನೆ ಹಲವರಿಗೆ ಇದೆ ಸ್ನೇಹಿತರೆ. ಆದರೆ ಈಗ ಅದೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗ್ತಾ ಇದೆ. ಅಣ್ಣಾಮಲೈ ಹೋರಾಟಗಳು ಫಲಿಸ್ತಾ ಇದ್ದಾವೆ ಅನ್ನೋದಕ್ಕೆ ಈಗ ದೊಡ್ಡ ಒಂದು ಸಿಗ್ನಲ್ ಸಿಗ್ತಾ ಇದೆ. ಹೆಣ್ಮಕ್ಕಳ ಯಾತ್ರೆಯ ಕ್ಲೈಮ್ಯಾಕ್ಸ್ ಹಂತದಲ್ಲೇ ತಾವು ಸ್ಪರ್ಧಿಸೋ ಕ್ಷೇತ್ರಕ್ಕೆ ಅಣ್ಣಾಮಲೈ ಪಾದ ಇರಿಸಿದ್ದಾರೆ ಸ್ನೇಹಿತರೆ. ಹಾಗಿದ್ದರೆ ಅಲ್ಲಿ ಆಗಿದ್ದೇನು? ಅಲ್ಲಿನ ಸನ್ನಿವೇಶ ಕಂಡು ರಾಜಕೀಯ ವಲಯದಲ್ಲಿ ಹರಿದಾಡ್ತಿರೋ ದೊಡ್ಡ ಸುದ್ದಿ ಏನು? ಪ್ರಧಾನಿ ಮೋದಿ ಭಾಗಿಯಾಗ್ತಾ ಇರೋ ಸಮಾರಂಭದ ಸ್ಥಳ ಹೇಗಿದೆ? ಇವೆಲ್ಲವನ್ನು ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಬಾರಿ ಅಣ್ಣಾಮಲೈ ನೇತೃತ್ವದಲ್ಲಿ ಬಿಜೆಪಿ ತಮಿಳುನಾಡಿನಲ್ಲಿ ಒಂದಿಷ್ಟು ಬದಲಾವಣೆಗೆ ಕಾರಣವಾಗಲಿದೆ ಅನ್ನೋದಕ್ಕೆ ಒಂದು ದೊಡ್ಡ ಸಿಗ್ನಲ್ ಸಿಕ್ಕಿದೆ. ಹೆಣ್ಮಕ್ಕಳ ಪಾದಯಾತ್ರೆ ಕೊನೆ ಹಂತದಲ್ಲಿ ಇರುವಾಗ ಅಣ್ಣಾಮಲೈ ತಾವು ಸ್ಪರ್ಧಿಸೋ ವಿಧಾನಸಭಾ ಕ್ಷೇತ್ರ ಅರವಕುರ್ಚಿಗೆ ತೆರಳಿದ್ದಾರೆ. ಈ ವೇಳೆ ಜನ ಸಾಮಾನ್ಯರು ಅವರನ್ನು ಬರಮಾಡಿಕೊಂಡ ರೀತಿ ಈಗ ದೊಡ್ಡ ಮಟ್ಟಿಗೆ ಚರ್ಚೆಗೆ ಕಾರಣವಾಗಿದೆ ಅಂದರೂ ತಪ್ಪಾಗಲ್ಲ ಸ್ನೇಹಿತರೆ. ಕಾಲು ಇಡೋಕ್ಕೂ ಆಗದಷ್ಟು ನೂಕು ನುಗ್ಗಲು ಮಕ್ಕಳು ಮುದುಕರು ಎನ್ನಲಾಗದೆ ಎಲ್ಲ ವಯೋಮಾನದವರು ಜಾತಿ ಧರ್ಮವನ್ನು ಬದಿಗುತ್ತಿ ಅಭಿವೃದ್ಧಿಗಾಗಿ ನಮಗೆ ಒಳ್ಳೆಯ ನಾಯಕತ್ವ ಬೇಕು ಎನ್ನುವ ನಿಟ್ಟಿನಲ್ಲಿ ಎಲ್ಲ ವರ್ಗದವರು ಸೇರಿ ಅಣ್ಣಾಮಲೈಯವರನ್ನು ಬರಮಾಡಿಕೊಂಡಿದ್ದಾರೆ. ಅಂದ ಹಾಗೆ ಈ ಕಾರ್ಯಕ್ರಮ ನಡೆದಿದ್ದು ರಾತ್ರಿ ಹೊತ್ತಲ್ಲೇ ಆದರೂ ಕೂಡ ಆ ಹೊತ್ತಲ್ಲೇ ಈ ಪಾರ್ಟಿ ಜನ ಸೇರಿದ್ದಾರೆ ಅನ್ನೋದು ಎಲ್ಲರ ಕಣ್ಣು ಅರಳಿಸಿದೆ ಸ್ನೇಹಿತರೆ. ಅಲ್ಲದೆ ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಅದರಲ್ಲೂ ಬಹುತೇಕ ಜನರು ನಮ್ಮ ಮುಂದಿನ CM ಅನ್ನೋ ಕ್ಯಾಪ್ಷನ್ ಹಾಕಿ ಶೇರ್ ಮಾಡ್ತಾ ಇದ್ದಾರೆ. ಕಳೆದ ಸಲ ಇದೇ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದ್ರು ತಮಿಳುನಾಡಿನ ಸಿಂಗಂ ಅಣ್ಣಾಮಲೈ. ಆ ಸೋಲಿಗೆ ಕಾರಣ ಹುಡುಕ್ತಾ ಹೋದಾಗ ಸಾಕಷ್ಟು ವಿಚಾರಗಳು ತಿಳಿದು ಬಂದಿತ್ತು. ಬಹುಶಃ ನಾನು ಮೊದಲ ಪ್ರಯತ್ನದಲ್ಲೇ ಗೆದ್ದಿದ್ದರೆ ಈ ಎಲ್ಲ ಸೂಕ್ಷ್ಮ ವಿಚಾರಗಳು ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಸೋತಿದ್ದರಿಂದ ಹಲವು ವಿಚಾರಗಳು ನನ್ನ ಗಮನಕ್ಕೆ ಬಂದಿತ್ತು ಅನ್ನೋ ವಿಚಾರವನ್ನು ಸ್ವತಃ ಸಿಂಗಂ ಹೇಳಿಕೊಂಡಿದ್ದರು. ಆದರೆ ಈಗ ಅದೇ ಕ್ಷೇತ್ರದಲ್ಲಿ ಚಿತ್ರಣ ಸಂಪೂರ್ಣ ಬದಲಾಗಿದೆ. ಈಗ ಚುನಾವಣೆ ನಡೆದರೂ ಅರವಕುರ್ಚಿಯಲ್ಲಿ ಅಣ್ಣಾಮಲೈ ಗೆಲುವು ನಿಶ್ಚಿತ ಅಂತ ಹೇಳಲಾಗ್ತಿದೆ. ಇನ್ನು ಸ್ವಕ್ಷೇತ್ರದಲ್ಲಿ ಮಾತನಾಡಿದ ಅಣ್ಣಾಮಲೈ ಅಲ್ಲಿನ ಪರಿಸ್ಥಿತಿಯನ್ನು ಅಲ್ಲಿನ ಜನರಿಗೆ ಮನದಟ್ಟು ಮಾಡಿಕೊಡೋ ಕೆಲಸ ಮಾಡಿದ್ದಾರೆ. ಸದ್ಯ DMK MLA ಇರೋ ಅರವಕುರ್ಚಿಯಲ್ಲಿ ಸ್ಥಳೀಯರಿಗೆ ಉದ್ಯೋಗವೇ ಇಲ್ಲದಂತಾಗಿದೆ. ಯುವಕರೆಲ್ಲ ಉದ್ಯೋಗ ಅರಸಿ ಬೇರೆ ಬೇರೆ ನಗರಗಳು ವಿದೇಶಗಳಿಗೆ ಹೋಗ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಅರವಕುರ್ಚಿ ಕ್ಷೇತ್ರದಲ್ಲಿ ಮತದಾರರ ಸಂಖ್ಯೆಯು ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅಲ್ಲದೆ ಈ ಕ್ಷೇತ್ರದಲ್ಲಿ 3 ನದಿಗಳು ಹರಿತಾ ಇದ್ದಾವೆ, ಆದರೂ ಕೃಷಿಗೆ ನೀರಿನ ಸಮಸ್ಯೆ ಇದ್ದೇ ಇದೆ. ಇದಕ್ಕೆ ಕಾರಣ ತಮಿಳುನಾಡಿನ ಸರ್ಕಾರದ ಬೇಜವಾಬ್ದಾರಿ. ಪಕ್ಕದ ಕಾರೂರು ಕ್ಷೇತ್ರದಲ್ಲಿ ಕೃಷಿ ನೀರಿನ ನಿರ್ವಹಣೆ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. ಅಲ್ಲಿನ DMK MLA ಅಕ್ರಮ ಹಣದ ಆರೋಪದಲ್ಲಿ 280 ದಿನ ಜೈಲಿನಲ್ಲಿ ಇದ್ದಾರೆ. ಇಂತಹ ವ್ಯಕ್ತಿಗಳಿಂದ ಅಭಿವೃದ್ಧಿ ಹೇಗೆ ಸಾಧ್ಯ? ಇದೆಲ್ಲವನ್ನು ಬದಲಾಯಿಸೋಬೇಕಿದೆ ಅಂತ ಅಣ್ಣಾಮಲೈ ಹೇಳಿದ್ದಾರೆ ಸ್ನೇಹಿತರೆ. ಇದೆಲ್ಲದರ ನಡುವೆ
ಬಿಜೆಪಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಜನರಿಗೆ ಅರ್ಥವಾಗುವಂತೆ ಹೇಳಿದ್ದಾರೆ ತಮಿಳುನಾಡು ಸಿಂಗಂ ಅಣ್ಣಾಮಲೈ. ಕುಟುಂಬ ರಾಜಕಾರಣ ನಡೆಸುವವರಿಗೆ ತಮ್ಮ ಕುಟುಂಬದ ಅಭಿವೃದ್ಧಿಯೇ ಆದ್ಯತೆಯಾಗಿರುತ್ತೆ. ಅವರು ನಾಯಕತ್ವದ ವಿಚಾರದಲ್ಲೂ ಕೂಡ ಕುಟುಂಬದವರಿಗೆ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ. ಅಂಥವರಿಂದ ಜನಸಾಮಾನ್ಯರ ಅಭಿವೃದ್ಧಿ ಹೇಗೆ ತಾನೇ ಸಾಧ್ಯ, ಅದನ್ನು ಹೇಗೆ ನಿರೀಕ್ಷೆ ಮಾಡಲು ಸಾಧ್ಯ ಅಂತ ಅಣ್ಣಾಮಲೈ ಹೇಳಿದ್ದಾರೆ. ಬಿಜೆಪಿಯಲ್ಲಿ ಉಗಮವಾಗುವ ನಾಯಕರನ್ನು ನೀವು ಒಮ್ಮೆ ಗಮನಿಸಿ ನೋಡಿ. ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರೋ ಬಹುತೇಕ ನಾಯಕರುಗಳು ಸಾಮಾನ್ಯರು, ಕಡುಬಡತನದ ಕುಟುಂಬದಿಂದ, ರೈತ ಕುಟುಂಬದಿಂದ ಬಂದಿರೋ ನಾಯಕರುಗಳೇ ಬಿಜೆಪಿಯಲ್ಲಿ ಸಿಗ್ತಾರೆ. 2024 ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ಅಧಿಕಾರಕ್ಕೆ ಬಂದ ನಂತರ ತಮಿಳುನಾಡಿನಲ್ಲಿ ಅಭಿವೃದ್ಧಿ ಹೀಗಾಗಲಿದೆ ಅಂತ ನೀವೇ ನೋಡಿ. ನಂತರ ಬಿಜೆಪಿಗೆ 2024 ಚುನಾವಣೆಯಲ್ಲಿ ಯಾವ ಕಾರಣಕ್ಕೆ ನೀವೆಲ್ಲ ಮತ ಹಾಕಿ ಸಹಕಾರ ಕೊಡಬೇಕು ಅಂತ ನಿಮಗೆ ಗೊತ್ತಾಗಲಿದೆ ಅಂತ ಸಿಂಗಂ ಹೇಳಿದರು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಭ್ರಷ್ಟಾಚಾರದಿಂದಲೇ ಇತ್ತೀಚೆಗೆ ಸದ್ದು ಮಾಡ್ತಾ ಇರೋದು ತಮಿಳುನಾಡಿನ ಡಿಎಂಕೆ ಸರ್ಕಾರಕ್ಕೂ ಕೂಡ ಟಕ್ಕರ್ ಕೊಟ್ಟರು ಸಿಂಗಂ. ಫ್ರೀ ಆಫರ್ ನೀಡಿ ಜನರ ದಿಕ್ಕು ತಪ್ಪಿಸಿ ಇಂದು ಸರ್ಕಾರ ಮಾಡಿಕೊಂಡಿರೋ ಸಾಲದ ಮೊತ್ತ ಬರೋಬ್ಬರಿ 8,26,000 ಕೋಟಿ ಸ್ನೇಹಿತರೆ. ಇದನ್ನು ಸರಿಯಾದ ರೀತಿಯಲ್ಲಿ ತೀರಿಸಬೇಕು ಅಂದರೆ ಇನ್ನೂ 86 ವರ್ಷಗಳೇ ಬೇಕಾಗುತ್ತೆ. ಇನ್ನು ನೀವು ಬಜೆಟನ್ನು ಸರಿಯಾಗಿ ಗಮನಿಸಿದರೆ ಡಿಎಂಕೆ ಹೇಗೆಲ್ಲ ಲೂಟಿ ಮಾಡ್ತಾ ಇದೆ ಅನ್ನೋದನ್ನು ಆರಾಮಾಗಿ ನೀವೇ ಕಂಡುಹಿಡಿಯಬಹುದು ಸ್ನೇಹಿತರೆ. ಇಷ್ಟು ವರ್ಷಗಳ ಕಾಲ ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆಗೆ ವ್ಯತ್ಯಾಸ ಏನು ಅನ್ನೋದನ್ನು ಜನತೆಗೆ ಗೊತ್ತಾಗದಂತೆ ಯಾಮಾರಿಸಿಕೊಂಡು ಪ್ರಾದೇಶಿಕ ಪಕ್ಷಗಳು ಓಟ್ ಪಡಿತಾ ಇದ್ದಾವೆ ಅನ್ನೋ ಆರೋಪವೂ ಕೂಡ ಇದೆ. ಈಗ ಲೋಕಸಭಾ ಹಾಗೂ ವಿಧಾನಸಭೆಯಲ್ಲಿ ಜನರ ಆಯ್ಕೆ ಹೇಗಿರುತ್ತೆ ಅನ್ನೋದಕ್ಕೆ ಈ ಸಲದ ಎಲೆಕ್ಷನ್ ಸಾಕ್ಷಿಯಾಗಲಿದೆ ಗೆಳೆಯರೇ. ಸದ್ಯ ತಮಿಳುನಾಡಿನಲ್ಲಿ ಮೋದಿ ಮೇಲೆ ಬಹಳ ಒಲವು ಇದ್ದು ಮೋದಿ ಅಣ್ಣಾಮಲೈನ ನೋಡಿ ಜನರು ಬಿಜೆಪಿಗೆ ಓಟ್ ಮಾಡ್ತಾರಾ ಅನ್ನೋದು ಸದ್ಯದ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.